ಗುರುಕುಲ ಶಿಕ್ಷಣ ಪದ್ಧತಿ. ಗುರುಕುಲ ಶಿಕ್ಷಣ ಪದ್ಧತಿ ಹೇಗೆ ಪ್ರಾರಂಭವಾಯಿತು? ಸರಿ ಸುಮಾರು ಕ್ರಿಸ್ತಪೂರ್ವ 5000 ವರ್ಷ ಹಿಂದಿನ ಮಾತು. ಮೊಟ್ಟ ಮೊದಲ ಬಾರಿಗೆ ಶಿಕ್ಷಣದ ಅವಶ್ಯಕತೆ ಇದೆ ಎಂದು ತಿಳಿದು ಇದನ್ನು ಎಲ್ಲರೂ ಕೊಡಬೇಕೆಂದು ಒಂದು ಪದ್ಧತಿಯನ್ನು ಜಾರಿಗೆ ತರಲಾಗುತ್ತದೆ. ಅದೇ ಗುರುಕುಲ ಶಿಕ್ಷಣ ಪದ್ಧತಿ. ಇಲ್ಲಿ ಗುರುಕುಲ ಎಂಬರ್ಥ ಒಬ್ಬ ಶ್ರೇಷ್ಠ ರಾಜನ ಮಗನಿಂದ ಒಬ್ಬ ಸಾಮಾನ್ಯ ಪ್ರಜೆಯ ಮಗನವರೆಗೂ ತನ್ನ ಆಸ್ತಿ, ಅಂತಸ್ತು, ಹೆಸರು, ಜಾತಿ, ಮೇಲು ಕೀಳು ಇವನ್ನೆಲ್ಲ ಬಿಟ್ಟು ಒಂದೇ ಜಾಗದಲ್ಲಿ, ಒಂದೇ ರೀತಿ, ಒಂದೇ ಪದ್ಧತಿಯಲ್ಲಿ ಗುರುಗಳ ಹತ್ತಿರ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಪಡೆಯುವುದನ್ನು ಗುರುಕುಲ ಅಂತ ಕರೆಯುತ್ತೇವೆ. ಇಂತಹ ವಿದ್ಯಾಭ್ಯಾಸದಲ್ಲಿ ನಾನು ಒಬ್ಬ ರಾಜ ಎಂದು ತಿಳಿದು ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡಲು ಹೋದರೆ ಅಲ್ಲಿ ಇದರ ಅವಕಾಶವಿರುವುದಿಲ್ಲ. ಅಲ್ಲಿ ಯಾರದೇ ನಿರ್ಧಾರ ಅಂತಿಮವಲ್ಲ. ಗುರುಕುಲದ ಗುರುಗಳು ಏನೇ ನಿರ್ಧಾರ ಮಾಡಿದರೂ ಅದು ಕೊನೆ ನಿರ್ಧಾರವಾಗಿರುತ್ತದೆ. ಇಂತಹ ಗುರುಕುಲದಲ್ಲಿ ಮಕ್ಕಳ 5ನೇ ವಯಸ್ಸಿನಿಂದ ಹಿಡಿದು ಒಟ್ಟು 18 ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತದೆ. ಇದರಲ್ಲಿ ಸಾಮಾಜಿಕ ಜ್ಞಾನ, ನಡವಳಿಕೆ, ಸಂಬಂಧಗಳ ಬಗ್ಗೆ, ಆರ್ಥಿಕತೆ, ರಾಜನೀತಿ ಹಾಗೂ ಆಧ್ಯಾತ್ಮದ ಬಗ್ಗೆ ಶಿಕ್ಷಣ ನೀಡುತ್ತದೆ. ಬೆಳಗಿನ ಜಾವ 5ರಿಂದ ಸಂಜೆ 6ರವರೆಗೆ ಒಂದಲ್ಲ ಒಂದು ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತಲೇ ಇರುತ್ತದೆ. ಬೆಳಗಿನ ಗಂಗಾರಾಧನೆ, ಯೋಗಾಭ್ಯಾಸದಿಂದ ಹಿಡಿದು ಸಂಜೆಯ ಪ್ರಾರ್ಥನೆ, ಜ್ಞಾನದವರೆಗೆ ಮಕ್ಕಳಲ್ಲಿ ಅರಿವು ಮೂಡಿಸಲಾಗುತ್ತದೆ. ಇದರಿಂದ ಮಕ್ಕಳು ದೈಹಿಕ ಹಾಗೂ ಮಾನಸಿಕ ಸದೃಢರಾಗುತ್ತಿದ್ದರು. ಇಲ್ಲಿ ಮಕ್ಕಳಿಗೆ ಎಲ್ಲರೂ ಒಂದೇ ರೀತಿಯ ವಿದ್ಯಾಭ್ಯಾಸ ಕೊಡುತ್ತಿರಲಿಲ್ಲ. ಕೆಲವೊಬ್ಬರಲ್ಲಿ ಕೆಲವೊಂದು ವಿಷಯದಲ್ಲಿ ಆಸಕ್ತಿ ಇರುತ್ತದೆ. ಅಂಥವರಲ್ಲಿ ಆಸಕ್ತಿಯನ್ನು ಕಂಡು ಹಿಡಿದು ಅದರಲ್ಲಿ ಪ್ರವೀಣರನ್ನಾಗಿ ಮಾಡುತ್ತಿದ್ದರು. ಉದಾಹರಣೆ, ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಪಾಂಡವರಿಗೆ ಎಲ್ಲಿಯೂ ಒಂದೇ ರೀತಿ ಶಿಕ್ಷಣ ಕೊಡದೆ ಅರ್ಜುನರಿಗೆ ಧನುರ್ವಿದ್ಯೆ, ಭೀಮನಿಗೆ ಗದಾಯುದ್ಧ, ಹಾಗೆ ಅವರವರ ಆಸಕ್ತಿ ಗಮನದಲ್ಲಿಟ್ಟು ಆ ವಿದ್ಯೆಯಲ್ಲಿ ಅವರನ್ನು ಪ್ರವೀಣರನ್ನಾಗಿ ಮಾಡುತ್ತಿದ್ದರು. ಗುರುಕುಲ ಶಿಕ್ಷಣದಲ್ಲಿ ಪರೀಕ್ಷೆಯು ಬರವಣಿಗೆ ರೂಪದಲ್ಲಿ ಇರದೆ ಪ್ರಯೋಗ ರೂಪದಲ್ಲಿ ಇರುತ್ತಿತ್ತು. ಗುರುಕುಲ ಶಿಕ್ಷಣ ಪುಸ್ತಕ ಶಕ್ತಿಯಾಗಿರಲಿಲ್ಲ, ಬದಲಿಗೆ ಜ್ಞಾಪಕ ಶಕ್ತಿಯಾಗಿತ್ತು. ಇಲ್ಲಿ ಗುರುದಕ್ಷಿಣೆ, ಎಜುಕೇಷನಲ್ ಫೀಸ್ ಎಂಬ ಪದದ ಅರ್ಥವೇ ಬೇರೆ ಇರುತ್ತಿತ್ತು. ಎಲ್ಲ ವಿದ್ಯಾಭ್ಯಾಸ ಮುಗಿದ ನಂತರ ಗುರುಗಳು ಏನೇ ಕೇಳಿದರೂ ಅದನ್ನು ಕೊಡಬೇಕಿತ್ತು. ಅದು ಹಣ ರೂಪದಲ್ಲಿ ಅಥವಾ ಕೆಲಸದ ರೂಪದಲ್ಲಿರಬಹುದು. ಉದಾಹರಣೆ, ಏಕಲವ್ಯ. ಗುರುಕುಲ ಪದ್ಧತಿಯಲ್ಲಿ ಕಲಿತ ನಂತರ ಹೊರಗೆ ಬಂದು ಒಬ್ಬ ಸದೃಢ ಮನುಷ್ಯನನ್ನಾಗಿ ತನ್ನ ಕಲಿಕೆಯನ್ನು ಪ್ರಯೋಗ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯೇ ಆಗ್ತಾ ಇದ್ದ. ಇದು ಗುರುಕುಲದ ಆಚಾರ ವಿಚಾರ. ಗುರುಕುಲ ಶಿಕ್ಷಣದಿಂದ ರಚಿಸಿದ ಇತಿಹಾಸ. ಪ್ರಿಯ ಓದುಗರೇ, ಇತ್ತೀಚಿನ ಆಧುನಿಕ ಶಿಕ್ಷಣದಲ್ಲಿ ನಾವು ನೀವು ಓದಿದ ಪುಸ್ತಕದ ಪ್ರಕಾರ ವಿಮಾನವನ್ನು ರೈಟ್ ಸಹೋದರರು ಕಂಡುಹಿಡಿದರು. ಅಮೇರಿಕಾ ವಿಜ್ಞಾನಿಯೊಬ್ಬ ಅದನ್ನು ಅನ್ವೇಷಿಸಿದರು. ಹಾಗೆ ಹೀಗೆ ಅಂತ ಓದಿದ್ದೇವೆ, ಕಲಿತಿದ್ದೇವೆ ಹಾಗೂ ಈಗಲೂ ಅದನ್ನೇ ನಂಬಿದ್ದೇವೆ. ಆದರೆ ವಾಸ್ತವದಲ್ಲಿ ಇರೋದೇ ಬೇರೆ. ಗುರುಕುಲ ಶಿಕ್ಷಣದಿಂದ ಕಲಿತು ಕೆಲವರು ಇತಿಹಾಸವನ್ನು ರಚಿಸಿದ್ದಾರೆ. 1. ಕ್ರಿಸ್ತಪೂರ್ವ 3100 ಮಹಾಭಾರತ ಕಾಲದಲ್ಲಿ ವ್ಯಾಸ ಮಹರ್ಷಿಗಳು ಶ್ವೇತ, ಶ್ಯಾಮ ಹಾಗೂ ತೀಕ್ಷ್ಣ ಎಂಬ 3 ಗ್ರಹಗಳ ಬಗ್ಗೆ ಉಲ್ಲೇಖಿಸಲಾಗಿತ್ತು. ಅದೇ ಈಗಿನ ಯುರೇನಸ್, ನೆಪ್ಚೂನ್ ಹಾಗೂ ಪ್ಲೂಟೋ ಅಂತ ನೀವು ಓದಿರೋದು. ಹಾಗಿದ್ದರೆ ಗುರುಕುಲ ಶಿಕ್ಷಣದಲ್ಲಿ ಅಂತರಿಕ್ಷದ ಬಗ್ಗೆ ಕಲಿಸಲಾಗುತ್ತಿತ್ತ? ಆಗಿನಿಂದಲೇ ಸಂಶೋಧನೆ ಮಾಡಲಾಗಿತ್ತ? 2. ಕ್ರಿಸ್ತಪೂರ್ವ 600 ರಿಂದ 1000 ಭಾರತದ ಅತ್ಯಂತ ಪುರಾತನ ವೈದ್ಯಶಾಸ್ತ್ರದ ಗ್ರಂಥ ಸುಶ್ರುಷ ಸಂಹಿತದಲ್ಲಿ ಆ ಕಾಲದ ಮಹಾವೈದ್ಯರು ಈಗ ನಾವು ಕೇಳುವ ಸರ್ಜರಿ ಹಾಗೂ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಉಲ್ಲೇಖಿಸಿದ್ದಾರೆ. ಹಾಗಿದ್ದರೆ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ವೈದ್ಯಕೀಯವಾಗಿಯೂ ಮುಂದುವರೆದಿತ್ತ? ಇದರಲ್ಲೂ ಸಂಶೋಧನೆ ಮಾಡಲಾಗಿತ್ತ? 3. ಸುಮಾರು ಕ್ರಿಸ್ತಪೂರ್ವ 400 ಮಹರ್ಷಿ ಕಣಾರ್ ಅಥವಾ ಕಶ್ಯಪ ಮಹರ್ಷಿಗಳು ಪರಮಾಣುಗಳ ಬಗ್ಗೆ ಹೇಳಿದ್ದಾರೆ. ಸಣ್ಣ ಸಣ್ಣ ಪರಮಾಣುಗಳಿಂದ ಒಂದು ಜೀವ ಸೃಷ್ಟಿಯಾಗುತ್ತದೆ ಎಂದು ಜಗತ್ತಿಗೆ ತಿಳಿಸಿದರು. ಗುರುಕುಲ ಶಿಕ್ಷಣ ಪದ್ಧತಿ ವಿಜ್ಞಾನಿಗಳನ್ನು ಸೃಷ್ಟಿಸುತ್ತ? 4. ಸೊನ್ನೆಯಿಂದ ಜಗತ್ತನ್ನೇ ಮೇಲೆ ಕೆಳಗೆ ಮಾಡಬಹುದು ಅಂತ ಸೊನ್ನೆಯನ್ನು ಕ್ರಿಸ್ತಶಕ 50 ಆರ್ಯಭಟರು ಕಂಡುಹಿಡಿದರು. ಇಷ್ಟೇ ಅಲ್ಲದೆ ಆರ್ಯಭಟರು ಖಗೋಳಶಾಸ್ತ್ರದಲ್ಲಿ ಸೂರ್ಯನಿಗೂ ಮತ್ತು ಭೂಮಿಗೂ ಇರುವ ದೂರ ಹಾಗೂ ಭೂಮಿ ಸೂರ್ಯನ ಸುತ್ತುತ್ತದೆ ಅಂತ ತಿಳಿಸಿಕೊಟ್ಟರು. ಹಾಗಾದರೆ ಗುರುಕುಲ ಶಿಕ್ಷಣ ಪದ್ಧತಿ ಆ ಕಾಲದಲ್ಲಿ ಖಗೋಳಶಾಸ್ತ್ರದಲ್ಲಿ ಎಷ್ಟು ಮೇಲುಗೈ ಸಾಧಿಸಿತ್ತು? 1655 ರಿಂದ 1666 ನಡೆದ ಒಂದು ಸೇವಿನ ಕಥೆಯನ್ನು
ಕೇಳಿದ್ದೇವೆ. ಇದರಿಂದ ಗುರುತ್ವಾಕರ್ಷಣ ಬಲವನ್ನು ಸರ್ ಐಸಾಕ್ ನ್ಯೂಟನ್ ಅವರು ಅನ್ವೇಷಿಸಿದರು ಎಂದು ನಾವು ನೀವೆಲ್ಲ ಓದಿದ್ದೇವೆ. ಆದರೆ ಗುರುಕುಲ ಶಿಕ್ಷಣ ಪದ್ಧತಿಯ ಆಧಾರದಲ್ಲಿ ಕ್ರಿಸ್ತಶಕ 630 ಭಾಸ್ಕರಾಚಾರ್ಯರು ಗುರುತ್ವಾಕರ್ಷಣ ಬಗ್ಗೆ ಆಗಿನ ಕಾಲದಲ್ಲಿಯೇ ಅನ್ವೇಷಣೆ ಮಾಡಿ ಸಿದ್ಧಾಂತ ಸರೋಮಣಿ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. 6. ಕ್ರಿಸ್ತಶಕ 570 ವರಾಹ ಮಿಹಿರ ಎಂಬ ಮಹಾನ್ ಸಂತರು ಆಗಿನ ಕಾಲದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಧನೆ ಮಾಡಿ ಬೃಹತ್ ಜಾತಕ ಎಂಬ ಗ್ರಂಥವನ್ನು ಬರೆದಿದ್ದರು ಹಾಗೂ ಸಸ್ಯಶಾಸ್ತ್ರವನ್ನು ಕಲಿತು ಅನೇಕ ಸಸ್ಯಗಳಿಂದ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸಬಹುದು ಎಂದು ಹಾಗೂ ಸಸ್ಯಗಳಿಂದ ಔಷಧಿಗಳನ್ನು ಹೇಗೆ ತಯಾರಿಸಬೇಕೆಂದು ತೋರಿಸಿಕೊಟ್ಟರು. ಪತಂಜಲಿ ಮಹರ್ಷಿಗಳು ಅನೇಕ ರೋಗಗಳನ್ನು ಯೋಗದಿಂದ ಗುಣಪಡಿಸಬಹುದು ಎಂದು ತೋರಿಸಿಕೊಟ್ಟರು. ಯೋಗ ಹಾಗೂ ಪ್ರಾಣಾಯಾಮದ ಮಹತ್ವದ ಬಗ್ಗೆ ಗ್ರಂಥಗಳನ್ನು ರಚಿಸಿ ನಿಮಗೆ 84 ರೀತಿಯ ಯೋಗಾಸನವನ್ನು ಕಂಡುಹಿಡಿದಿದ್ದಾರೆ. ಅದು ಕೂಡ ಗುರುಕುಲ ವಿದ್ಯಾಭ್ಯಾಸದಿಂದಲೇ. 8. ಇನ್ನು ಆಗಿನ ಕಾಲದ ವಾಸ್ತುಶಿಲ್ಪದ ಬಗ್ಗೆ ನಿಮಗೆ ಎಲ್ಲ ಗೊತ್ತೇ ಇದೆ. ಇದರ ಬಗ್ಗೆ ನಿಮಗೆ ಪುರಾವೆ ಕುರುಹುಗಳನ್ನು ಕೊಡುತ್ತಾ ಹೋದರೆ ಸಮಯವೇ ಸಾಲಲ್ಲ. ಅದಕ್ಕೆ ಸಾಕ್ಷಿಯಾಗಿ ಈಗಿರುವ ಪುರಾತನ ದೇವಾಲಯಗಳು, ಅರಮನೆಗಳು. ಹಾಗಾದರೆ ನಮ್ಮ ಗುರುಕುಲ ಆರ್ಕಿಟೆಕ್ಟ್ ಇಂಜಿನಿಯರ್ಗಳನ್ನು ಆಗಲೇ ಸೃಷ್ಟಿಸಿತ್ತ? 9. ಕೃಷಕ 1895 ಶಿವಕರ್ ಬಾಪೂಜಿ ತಾಲ್ಪಾಡೆ ಅವರು ವಿಮಾನವನ್ನು ಕಂಡುಹಿಡಿದರು. ಇದು ಕೂಡ ನಮ್ಮ ಗುರುಕುಲದ ಮಹರ್ಷಿಗಳಾದ ಭಾರದ್ವಾಜ ಮಹಾಮುನಿಗಳು ಸಂಗ್ರಹಿಸಿ ಮಾಡಿದ ಅನ್ವೇಷಣೆಯಾಗಿತ್ತು. ಓದಿದ್ರಲ್ಲ ಓದುಗರೆ, ಇಷ್ಟೆಲ್ಲ ಅನ್ವೇಷಣೆ ಆಗಿದ್ದವು ಎಂದು ಆದರೆ ಇಷ್ಟೆಲ್ಲ ಒಳ್ಳೆಯದೇ ಆಗಿದ್ದರೆ ಇಂತಹ ಗುರುಕುಲ ಶಿಕ್ಷಣ ಪದ್ಧತಿ ಏಕೆ ಮಾಯವಾಯಿತು? ಯಾವಾಗ ಮಾಯವಾಯಿತು? ಯಾರು ಮಾಡಿದರು?